ಹಾಯ್ ಹಲೋ ನಮಸ್ಕಾರ. ಶಿವನಿಗೆ ಸಿಟ್ಟು ಬಂದ್ರೆ ಜಗತ್ತೇ ನಡುಗುತ್ತೆ. ಆದ್ರೆ ಶಿವನನ್ನೇ ನಡುಗಿಸುವ ಶಿವಭಕ್ತರಿದ್ದಾರೆ. ಇವರು ಕಠಿಣ ತಪಸ್ಸು ಶುರು ಮಾಡಿದ್ರೆ ಸಾಕ್ಷಾತ್ ಮೊಕ್ಕಣ್ಣನೇ ಭಯ ಪಡ್ತಾನೆ. ಇವರು ಕರೆದಾಗ ಕಾಲ ಭೈರವ ಬರಲೇಬೇಕು. ನರಮಾಂಸ ಭಕ್ಷಿಸುತ್ತಾ ತಲೆ ಬುರುಡೆಗಳನ್ನೇ ಅಸ್ತ್ರವಾಗಿ ಹಿಡಿದ ಈ ಶಿವಭಕ್ತರು ಬೇರ್ಯಾರೂ ಅಲ್ಲ, ಅಘೋರಿಗಳು. ಅಘೋರಿಗಳು ಶಿವನನ್ನ ಹೇಗೆಲ್ಲ ಕಾಡ್ತಾರೆ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಹೇಳ್ತೀವಿ. ಆದ್ರದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಅಘೋರಿಗಳು ಶಿವನನ್ನು ಆರಾಧಿಸೋ ಪರಮ ಭಕ್ತರು. ಶಿವನ ರುದ್ರ ರೂಪ ಎಷ್ಟು ಭಯಾನಕವೋ ಅಷ್ಟೇ ಭಯಾನಕ ಇವರ ಕಠಿಣ ತಪಸ್ಸು. ಅಘೋರಿಗಳು ಎಲ್ಲ ಶಿವಭಕ್ತರಂತಲ್ಲ, ಇವರು ಪರಶಿವನ ಆರಾಧಕರೇ. ಆದ್ರೂ ಇವರ ಕಠಿಣ ತಪಸ್ಸಿಗೆ ಆ ಭೋಲೆನಾಥನೇ ಭಯಪಡ್ತಾನೆ. ಇವರು ತಪಸ್ಸಿಗೆ ಕೂತ್ಕೊಂಡ್ರೆ ಆ ಶಂಕರನೇ ಶೇಖಾಗ್ತಾನೆ. ಇವರು ದೇವರನ್ನೇ ಭಯಪಡಿಸಿ ಒಲಿಸಿಕೊಳ್ತಾರೆ. ಯಾಕಂದ್ರೆ ಶಿವ ಇವರ ಭಕ್ತಿಗೆ ಒಲಿಯಲಿಲ್ಲ ಅಂದ್ರೆ ರುದ್ರನಿಗಿಂತಲೂ ಕೋಪಿಷ್ಠರಾಗ್ತಾರೆ. ಇವರ ಕೋಪದ ಕೆಂಗಣ್ಣಿನ ಮುಂದೆ ಭೋಲೆನಾಥನೇ ನಿಲ್ಲೋದಿಲ್ಲ. ಕೈಯಲ್ಲಿ ಢಮರುಗ, ಮೈ ಮೇಲೆ ವಿಭೂತಿ, ದೊಡ್ಡದಾಗಿ ಬೆಳೆದ ತಲೆ ಕೂದಲು, ಬಾಯಲ್ಲಿ ಭೋಲೆನಾಥ ನಾಮಸ್ಮರಣೆ. ಇಷ್ಟೇ ಇವರ ಭಕ್ತಿ. ಈ ಭಕ್ತಿಯೇ ಇವರಿಗೆ ಆಸ್ತಿ. ಇನ್ನು ಈ ಘೋರಿಗಳು ಹೆಚ್ಚಾಗಿ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಇವರು ಎಲ್ಲಿರ್ತಾರೆ, ಏನು ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಈ ಅಘೋರಿಗಳು ದೇಹಕ್ಕಿಂತ ಆತ್ಮಶುದ್ಧಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಇವರು ತಿನ್ನೋದು ಶವದ ಮಾಂಸವನ್ನ. ಸತ್ತ ಮನುಷ್ಯರ ದೇಹವೇ ಇವರಿಗೆ ಶ್ರೇಷ್ಠ ಆಹಾರ. ಅರೆ ಬರೆ ಸುಟ್ಟ ದೇಹದ ಮಾಂಸವನ್ನ ಹಿಂದೂ ಮುಂದು ನೋಡದೆ ಸೇವನೆ ಮಾಡ್ತಾರೆ ಈ ಅಘೋರಿಗಳು. ಅಘೋರಿಗಳು ಯಾವಾಗಲೂ ಸ್ಮಶಾನವನ್ನೇ ಇಷ್ಟಪಡ್ತಾರೆ. ತಲೆಬುರುಡೆಗಳು ಅಸ್ಥಿ ಪಂಜರಗಳ ಜೊತೆಯಲ್ಲೇ ವಾಸ ಮಾಡ್ತಾರೆ. ಅದರಲ್ಲೂ ಶವದ ತಲೆಬುರುಡೆಯನ್ನೇ ತಮ್ಮ ಜೊತೆಯಲ್ಲೇ ಇಟ್ಟುಕೊಂಡಿರ್ತಾರೆ ಅಘೋರಿಗಳು. ಇವರ ಹತ್ರ ಇರೋ ತಲೆಬುರುಡೆಯೇ ಇವರಿಗೆ ಶಕ್ತಿ. ಈ ತಲೆಬುರುಡೆಯಲ್ಲೇ ಊಟ ಮಾಡ್ತಾರೆ. ಈ ತಲೆಬುರುಡೆಯಿಂದಲೇ ನೀರು ಕುಡಿತಾರೆ. ಇವರು ಏನೇ ಮಾಡೋದಿದ್ರೂ ಅವರ ಬಳಿ ತಲೆಬುರುಡೆ ಇರಲೇಬೇಕು. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದಷ್ಟೇ ಅಲ್ಲದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದ.